Welcome to LMS, Learning Management System. It is an initiation of Department of Collegiate and Technical Education. I am Mustaq Kunnoor, lecturer from Government Polytechnic Mundgod, Uttar Kannada District. Today, I am going to explain you about an experiment from a Digital Communication and Networking Lab that is of 4th semester from ENC, that is Electronics and Communication Branch. Specifically, today we will discuss the experiment number 10 from part P, that is exercise on crimping network cable and testing using cable tester. Let's begin with its agenda or with its content. Dear students, ee video alli ee following content now discuss martivi. First, aim of the experiment. Next, apparatus required. Yav yav component, yav equipments ee experiment conduct madlike bekagutte. Ade riti theory background, the needed theory background is also we'll discuss here. Ade riti procedure, and we'll see one video how to conduct this experiment, how to make the crimping network cable, and then finally we'll end up with the conclusion. Okay, apparatus required. This experiment conduct madlikke namge yav yav components bekagutave. Number 1, we need crimping tool. One crimping tool namge beku. Ade reeti one cable ge erad connector bekagutte, that is 2RJ45 connector. Ade reeti namge ondu wire stripper, amele cable crimping madida nantara na aa cable anna test madbekagutte. ಆ ಕೇಬಲ್ನ ಟೆಸ್ಟ್ ಮಾಡಲಿಕ್ಕೆ ನಮಗೆ ಒಂದು ಕೇಬಲ್ ಟೆಸ್ಟರ್ ಕೂಡ ಬೇಕು. ಆ್ಯಂಡ್ ದ ಕೇಬಲ್ ಐ ಕ್ಯಾನ್ ಯೂಸ್ ಕ್ಯಾಟ್ 5 ಆಸ್ ಆರ್ ಕ್ಯಾಟ್ 6 ಕೇಬಲ್ ಕ್ಯಾನ್ ಬಿ ಯೂಸ್ಡ್. ಎರಡು ಥರ ಎರಡು ಕೇಬಲ್ ನನಗೆ ಬೇಕಾಗುತ್ತೆ ಆಫ್ ರಿಕ್ವೈರ್ಡ್ ಲೆಂಗ್ತ್. ನಾ ಕ್ಯಾಟ್ 5 ಕೇಬಲ್ ಯೂಸ್ ಮಾಡ್ಬೋದು, ಕ್ಯಾಟ್ 6 ಕೇಬಲ್ ಕೂಡ ಇಲ್ಲಿ ಯೂಸ್ ಮಾಡಬಹುದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಈ ಇಮೇಜಲ್ಲಿ ನಾವು ನೋಡಬಹುದು ಬೇರೆ ಬೇರೆ ಥರ ಕೇಬಲ್ ಇಮೇಜ್ ಇಲ್ಲೇ ತೋರಿಸಲಾಗಿದೆ. ನಂಬರ್ 1, ಕ್ಯಾಟ್ 5 ಈ ಕೇಬಲ್ ದಟ್ ಈಸ್ ನಾರ್ಮಲ್ ಯು ಟಿ ಪಿ ಅಂಡ್ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಕ್ಯಾಟ್ 5 ಕೇಬಲ್ ಇದೆ. ಈ ಕೇಬಲ್ ಯೂಶ್ವಲಿ ನಾವು ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ ನೆಟ್ವರ್ಕಿಂಗ್ ಸಲುವಾಗಿ. ಇದರಲ್ಲಿ ನಾವು ನೋಡ್ಬೋದು ಮೂರು ಪೇರ್ ಇದ್ದಾವೆ ವಿತ್ ಡಿಫ್ರೆಂಟ್ ಕಲರ್ಸ್. ಅದೇ ರೀತಿ ಕ್ಯಾಟ್ 6 ಕೇಬಲ್ ಇದೆ, ಸಾರಿ ಕ್ಯಾಟ್ 3 ಕೇಬಲ್ ಇದೆ ವಿತ್ 3 ಪೇರ್ಸ್ ಆ್ಯಂಡ್ ಕ್ಯಾಟ್ 6 ಕೇಬಲ್ ವಿತ್ 4 ಪೇರ್ಸ್ ಆಸ್ ವೆಲ್ ಆಸ್ ದಿಸ್ ವಿತ್ ಪ್ಲಾಸ್ಟಿಕ್ ಮಟೀರಿಯಲ್ ಆ್ಯಂಡ್ ದಿಸ್ ಈಸ್ ಕ್ಯಾಟ್ 5 ಇ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್. ದಿಸ್ ಈಸ್ ಎಸ್ ಟಿ ಪಿ, ದಿಸ್ ಈಸ್ ಯು ಟಿ ಪಿ ಕೇಬಲ್. ದಿಸ್ ಈಸ್ ಯು ಟಿ ಪಿ, ದಿಸ್ ಈಸ್ ಎಸ್ ಟಿ ಪಿ. ಎಸ್ ಟಿ ಪಿ ಅಂದರೆ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್. ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಯಾಕಂತಾರೆ ಅಂದರೆ ಈ ಕೇಬಲಿಗೆ ಇದಕ್ಕೆ ಇವು ಕೇಬಲ್ಸ್ ಏನಿದ್ದಾವೆ ಅವ್ರ ವೈರ್ಸ್ ಏನಿದಾವೆ ವಿತ್ ಡಿಫ್ರೆಂಟ್ ಕಲರ್ಸ್, ಅಬೌ ದ್ಯಾಟ್ ವಿ ಹ್ಯಾವ್ ಒನ್ ಶೀಲ್ಡ್ ಟು ರೆಡ್ಯೂಸ್ ದಿ ನಾಯ್ಸ್. ಈ ಒಂದು ಶೀಲ್ಡ್ ಪ್ರೊಟೆಕ್ಟ್ ಆಗಿರುತ್ತೆ. ಇಲ್ಲಿ ನಾವು ಕೇಬಲ್ಲಿ ನೋಡ್ಬೋದು ಫಸ್ಟ್ ಲೇಯರ್ ಇರೋದು ಪ್ಲಾಸ್ಟಿಕ್, ಸೆಕೆಂಡ್ ಲೇಯರ್ ಇರೋದು ಶೀಲ್ಡ್, ಥರ್ಡ್ ಒಳಗಡೆ ಇನ್ನರ್ ಲೇಯರ್ ಇರೋದು ಡಿಫ್ರೆಂಟ್ ಕಲರ್ಸ್ ಆಫ್ ವೈರ್ಸ್. ಈ ಥರ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ನೆಟ್ವರ್ಕಿಂಗ್ ಕೇಬಲ್ ಇದ್ದಾವೆ. ನಾವು ಈ ಎಕ್ಸ್ಪೆರಿಮೆಂಟ್ ಸಲುವಾಗಿ ಕ್ಯಾಟ್ 5 ಕೇಬಲ್ ದಟ್ ಈಸ್ ಯು ಟಿ ಪಿ ನಾರ್ಮಲ್ ಕೇಬಲನ್ನು ಯೂಸ್ ಮಾಡ್ತೀವಿ. ನಾವು ಇನ್ ಆರ್ಡರ್ ಟು ಪರ್ಫಾರ್ಮ್ ದಿ ಕ್ರಿಂಪಿಂಗ್ ನೆಟ್ವರ್ಕಿಂಗ್ ಕೇಬಲ್ ವಿ ನೀಡ್ ದೀಸ್ ಟೂ ಕಾಂಪೊನೆಂಟ್. ನಂಬರ್ 1 ಈಸ್ ಕ್ರಿಂಪಿಂಗ್ ಟೂಲ್, ನಂಬರ್ 2 ಈಸ್ RJ45. ಈ RJ45 ಕೇಬಲ್, RJ45 ಕನೆಕ್ಟರ್ ಅನ್ನು, RJ ಅಂದರೆ ರಿಜಿಸ್ಟರ್ಡ್ ಜ್ಯಾಕ್ ಅಂತ, RJ ಅಂದರೆ ರಿಜಿಸ್ಟರ್ಡ್ ಜ್ಯಾಕ್ ಅಂತ, ಈ ಕನೆಕ್ಟರನ್ನು ನಾವು ಕೇಬಲ್ಗೆ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ದೆನ್ ಕ್ರಿಂಪಿಂಗ್ ಟೂಲ್. ಈ ಕ್ರಿಂಪಿಂಗ್ ಟೂಲನ್ನು ಕೇಬಲ್ ಜೊತೆಗೆ RJ45 ಕನೆಕ್ಟರ್ನ ಕ್ರಿಂಪ್ ಆರ್ ಜಾಯಿನ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ದೆನ್ ಹೌ ಮೆನಿ ಪಿನ್ಸ್ ಆರ್ ದೇರ್ ಇನ್ RJ45? RJ45ಅಲ್ಲಿ ಟೋಟಲ್ 8 ಪಿನ್ಸ್ ಇದ್ದಾವೆ. ಇಲ್ಲಿ ಈ ಫಿಗರಲ್ಲಿ ನಾವು ನೋಡ್ಬೋದು ಪಿನ್ ನಂಬರ್ 1, 2, 3, 4, 5, 6, 7, and 8. 8 ಪಿನ್ಸ್ ಇದ್ದಾವೆ. ಆದ ಕಾರಣ ವಿ ನೀಡ್ ಟೋಟಲ್ ಹೌ ಮೆನಿ ವೈರ್ಸ್, ವಿ ನೀಡ್ ಟೋಟಲ್ 8 ವೈರ್ಸ್ ಹಿಯರ್. ಓಕೆ, ದಿಸ್ ಈಸ್ ದಿ ಕ್ರಿಂಪಿಂಗ್ ಟೂಲ್ ಆ್ಯಂಡ್ ಇಟ್ಸ್ ಹ್ಯಾಂಡಲ್. ಹಿಯರ್ ವಿ ಹ್ಯಾವ್ ಟು ಇನ್ಸರ್ಟ್ ದಿ ಕನೆಕ್ಟರ್ ಟು ಮೇಕ್ ದಿ ಕ್ರಿಂಪಿಂಗ್. ಓಕೆ, ನಾವು ವಿ ವಿಲ್ ಸಿ ಟೈಪ್ಸ್ ಆಫ್ ದಿ ಕ್ರಿಂಪಿಂಗ್. ಯೂಶ್ವಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ದಿ ಕ್ರಿಂಪಿಂಗ್, ದಟ್ ಈಸ್ ಸ್ಟ್ರೇಟ್ ಥ್ರೂ
ಸ್ಟ್ರೇಟ್ ಥ್ರೂ ಕ್ರಿಂಪಿಂಗ್ ಆ್ಯಂಡ್ ಕ್ರಾಸ್ ಓವರ್ ಕ್ರಿಂಪಿಂಗ್. ಓಕೆ, ಸ್ಟ್ರೇಟ್ ಥ್ರೂ ಕ್ರಿಂಪಿಂಗ್ ಅಂದ್ರೆ ಏನಪ್ಪ, ಸ್ಟ್ರೇಟ್ ಥ್ರೂ ಕ್ರಿಂಪಿಂಗ್ ಅಂದ್ರೆ ನಾವು ಎರಡು ಡಿವೈಸ್ ಅಸ್ಯೂಮ್ ಮಾಡಿ, ಇಲ್ಲಿ ಒಂದು ಡಿವೈಸ್ ಇದೆ ಪಿಸಿ, ಪಿಸಿ ಇಲ್ಲಿ ಒಂದು ಡಿವೈಸ್ ಇದೆ ಸ್ವಿಚ್. ಓಕೆ, ಇದ್ರ ಮಧ್ಯೆ ನಾನು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕು. ಇದ್ರ ಮಧ್ಯೆ ನಾನು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಇಲ್ಲಿ ಯಾವ ಥರ ಕನೆಕ್ಷನ್ ಮಾಡಿರ್ಬೇಕಂದ್ರೆ, ನಾನು ಈ ಕನೆಕ್ಟರ್ ಮಧ್ಯೆ ಐ ಹ್ಯಾವ್ ಟು ಮೇಕ್ ಸ್ಟ್ರೇಟ್ ಥ್ರೂ ಕ್ರಿಂಪಿಂಗ್. ಸ್ಟ್ರೇಟ್ ಥ್ರೂ ಕ್ರಿಂಪಿಂಗ್ ಅಂದರೆ ಅನ್ಲೈಕ್ ಡಿವೈಸಸ್ ಇರ್ತಾವಲ್ಲ, ಇಲ್ಲಿ ಪಿ ಸಿ ಸ್ವಿಚ್ ಇತ್ತೆ, ಸ್ವಿಚ್ ಪಿ ಸಿ ಇರುತ್ತೆ, ಆರ್ ಪಿ ಸಿ ಸಮ್ ರೌಟರ್ ಇರುತ್ತೆ, ಅನ್ಲೈಕ್ ಡಿವೈಸಸ್ ಎಂಡ್ ಟು ಎಂಡ್ ಡಿಫ್ರೆಂಟ್ ಡಿವೈಸಸ್ ಇದ್ದಾಗ ನಾನು ಸ್ಟ್ರೇಟ್ ಥ್ರೂ ಕ್ರಿಂಪಿಂಗ್ ಅನ್ನು ಯೂಸ್ ಮಾಡಬಹುದು. ಅದೇ ರೀತಿ ಎಂಡ್ ಟು ಎಂಡ್ ಸೇಮ್ ಡಿವೈಸಸ್ ಇದ್ದಾಗ, ಲೈಕ್ ಡಿವೈಸಸ್, ಹಿಯರ್ ಐ ಕ್ಯಾನ್ ಸೇ ಹಿಯರ್ ಪಿ ಸಿ, ಇಲ್ಲೊಂದು ಪಿ ಸಿ ಇದೆ, ಆಮೇಲೆ ಇಲ್ಲಿಯೂ ಕೂಡ ಒಂದು ಪಿ ಸಿ ಇದೆ. ಟು ಎಸ್ಟಾಬ್ಲಿಷ್ ದಿ ಕಮ್ಯುನಿಕೇಶನ್ ಬಿಟ್ವೀನ್ ದೀಸ್ ಟು ಪಿ ಸಿ ಐ ಕ್ಯಾನ್ ಯೂಸ್ ಕ್ರಾಸ್ ಓವರ್ ಕ್ರಿಂಪಿಂಗ್. ಓಕೆ, ದ ಕೇಬಲ್ಸ್ ಆರ್ ಯೂಸ್ ಫಾರ್ ದ ಕನೆಕ್ಟಿಂಗ್ ಅನ್ಲೈಕ್ ಡಿವೈಸಸ್, ಲೈಕ್ ಡಿವೈಸಸ್, ಅನ್ಲೈಕ್ ಆಸ್ ವೆಲ್ ಆಸ್ ಲೈಕ್ ಡಿವೈಸ್, ಎರಡಕ್ಕೂ ನಾವು ಕ್ರಾಸ್ ಓವರ್ ಕ್ರಿಂಪಿಂಗ್ ಯೂಸ್ ಮಾಡಬಹುದು. ಓಕೆ, ವಾಟ್ ಈಸ್ ಸ್ಟ್ರೇಟ್ ಥ್ರೂ ಅಂಡ್ ವಾಟ್ ಈಸ್ ಕ್ರಾಸ್ ಓವರ್ ಕ್ರಿಂಪಿಂಗ್ ವಿ ವಿಲ್ ಸಿ ಇನ್ ದಿ ಕಮಿಂಗ್ ಸ್ಲೈಡ್. ಬಿಫೋರ್ ಗೋಯಿಂಗ್ ಇನ್ ಡಿಟೇಲ್ ವಾಟ್ ಈಸ್ ಸ್ಟ್ರೇಟ್ ಥ್ರೂ ಅಂಡ್ ವಾಟ್ ಈಸ್ ಕ್ರಾಸ್ ಓವರ್ ಕೇಬ್ಲಿಂಗ್, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ವೇರ್ ವಿ ಕ್ಯಾನ್ ಯೂಸ್ ದೀಸ್ ಸ್ಟ್ರೇಟ್ ಥ್ರೂ ಆಸ್ ವೆಲ್ ಆಸ್ ಕ್ರಾಸ್ ಕೇಬ್ಲಿಂಗ್. ಇಲ್ಲಿ ನಾವು ನೋಡಬಹುದು ಸ್ಟ್ರೇಟ್ ಥ್ರೂ ನಾವು ಎಲ್ಲೆಲ್ಲಿ ಯೂಸ್ ಮಾಡಬಹುದು, ಅನ್ಲೈಕ್ ಡಿವೈಸಸ್. ಅನ್ಲೈಕ್ ಡಿವೈಸಸ್ ಅಂದರೆ ಸ್ವಿಚ್ ಮತ್ತು ರೌಟರ್ ಮಧ್ಯೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಾವು ಸ್ಟ್ರೇಟ್ ಥ್ರೂ ಅನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಸ್ವಿಚ್ ಮತ್ತು ಪಿ ಸಿ ಆರ್ ಸರ್ವರ್ ಇದ್ರ ಮಧ್ಯೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ವಿ ಯೂಸ್ ಸ್ಟ್ರೇಟ್ ಥ್ರೂ, ಆ್ಯಂಡ್ ಬಿಟ್ವೀನ್ ಹಬ್ ಟು ಬಿಟ್ವೀನ್ ಪಿ ಸಿ ಆರ್ ಸರ್ವರ್ ವಿ ಯೂಸ್ ಸ್ಟ್ರೇಟ್ ಥ್ರೂ. ಬೈ ದಿಸ್ ಮೀನ್ಸ್ ವಿ ಅಂಡರ್ಸ್ಟುಡ್ ದ್ಯಾಟ್ ದ ಸ್ಟ್ರೇಟ್ ಥ್ರೂ ಕೇಬ್ಲಿಂಗ್ ಈಸ್ ಯೂಸ್ ಟು ಮೇಕ್ ದ ಕನೆಕ್ಷನ್ ಬಿಟ್ವೀನ್ ಅನ್ಲೈಕ್ ಡಿವೈಸ್, ಅಂದರೆ ಬೇರೆ ಬೇರೆ ಥರ ಡಿವೈಸ್ ಮಧ್ಯೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಾವು ಸ್ಟ್ರೇಟ್ ಥ್ರೂ ಕೇಬ್ಲಿಂಗ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ದೆನ್ ವೇರ್ ಡು ಯು ಯೂಸ್ ಕ್ರಾಸ್ ಓವರ್ ಕೇಬ್ಲಿಂಗ್? ಕ್ರಾಸ್ ಓವರ್ ಕೇಬ್ಲಿಂಗ್ ಈಸ್ ಯೂಸ್ ಟು ಎಸ್ಟಾಬ್ಲಿಷ್ ದಿ ಕಮ್ಯುನಿಕೇಶನ್ ಆರ್ ಕನೆಕ್ಷನ್ ಬಿಟ್ವೀನ್ ಲೈಕ್ ಡಿವೈಸಸ್ ಆರ್ ಅನ್ಲೈಕ್ ಡಿವೈಸಸ್, ಎರಡಕ್ಕೂ ನಾವು ಇದನ್ನು ಯೂಸ್ ಮಾಡಬಹುದು. ಲೈಕ್ ಡಿವೈಸಸ್ ಕೂಡ ಯೂಸ್ ಮಾಡಬಹುದು, ಅನ್ಲೈಕ್ ಡಿವೈಸಸ್ ಕೂಡ ಇದನ್ನು ನಾವು ಯೂಸ್ ಮಾಡಬಹುದು. ಓಕೆ, ಎಕ್ಸಾಂಪಲ್ ಬಿಟ್ವೀನ್ ಸ್ವಿಚ್ ಟು ಸ್ವಿಚ್, ಎರಡು ಸ್ವಿಚ್ ಮಧ್ಯೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಐ ಕ್ಯಾನ್ ಯೂಸ್ ಕ್ರಾಸ್ ಓವರ್ ಕೇಬ್ಲಿಂಗ್. ಅದೇ ರೀತಿ ಬಿಟ್ವೀನ್ ಸ್ವಿಚ್ ಆ್ಯಂಡ್ ಹಬ್, ಆ್ಯಂಡ್ ಹಬ್ ಟು ಹಬ್, ರೌಟರ್ ಟು ರೌಟರ್, ಆರ್ ರೌಟರ್ ಟು ಪಿ ಸಿ, ಆರ್ ಪಿ ಸಿ ಟು ಪಿ ಸಿ, ಇಲ್ಲಿ ನಾವು ನೋಡಬಹುದು ವಿ ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ಕೇಬ್ಲಿಂಗ್ ಬೋತ್ ಫಾರ್ ಲೈಕ್ ಡಿವೈಸಸ್ ಆಸ್ ವೆಲ್ ಆಸ್ ಅನ್ಲೈಕ್ ಡಿವೈಸಸ್. ಓಕೆ, ನಾವು ವಿ ವಿಲ್ ಸಿ ವಾಟ್ ಈಸ್ ಸ್ಟ್ರೇಟ್ ಥ್ರೂ ಕೇಬ್ಲಿಂಗ್. ಸ್ಟ್ರೇಟ್ ಥ್ರೂ ಕೇಬ್ಲಿಂಗ್ ಅಂದ್ರೆ ಏನಪ್ಪ, ನಾವು ವಿಲ್ ಡಿಸ್ಕಸ್ ಹಿಯರ್. ಓಕೆ, ಈಗ ಇದೊಂದು ವೈರ್ ಇದೆ, ಕ್ಯಾಟ್ ಫೈವ್ ಕೇಬಲ್, ಎಂಡ್ ಇದೆ, ಒನ್ ಎಂಡ್ ಇದೆ ಸೈಡ್ ಎಂಡ್ ಎ, ಇನ್ನೊಂದು ಎಂಡ್ ಇದೆ ಎಂಡ್ ಬಿ, ಆರ್ ಐ ಕ್ಯಾನ್ ಸೇ ಸೈಡ್ ಎ ಆ್ಯಂಡ್ ಸೈಡ್ ಬಿ. ಇದರಲ್ಲಿ ನಮ್ಮ ಟೋಟಲ್ ವೈರ್ಸ್ ಇರೋದು ಹೌ ಮೆನಿ ವೈರ್ಸ್, 1, 2, 3, 4 ಪೇರ್ಸ್ ಇದಾವೆ. ಫೋರ್ ಪೇರ್ಸ್ ಅಲ್ಲಿ ಈಚ್ ಪೇರ್ ಅಲ್ಲಿ 2 ವೈರ್ಸ್ ಇರ್ತವೆ, ಅಂದ್ರೆ ದಟ್ ಮೀನ್ಸ್ ಟೋಟಲ್ 8 ವೈರ್ಸ್ ಆರ್ ದೇರ್. ಓಕೆ, 8 ವೈರ್ಸ್ ಇದಾವೆ, ಆರ್ ಜೆ 45 ಕನೆಕ್ಟರ್ ಅಲ್ಲಿ 8 ಪಿನ್ಸ್ ಇದಾವೆ. ಓಕೆ, ನಾವು ಈ ವೈರ್ಸ್ ಅಲ್ಲಿ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ. ಯಾವ ತರ ಕಲರ್ ಕಾಂಬಿನೇಷನ್ ಇದೆ? ಈಗ ನಾವು ಏನ್ ಮಾಡ್ಬೇಕಂದ್ರೆ ಈಗ ಇದ್ದಿದ್ದ ವೈರ್ಸ್ ಅನ್ನ ಈ ಫಾಲೋವಿಂಗ್ ಅರೇಂಜ್ಮೆಂಟ್ ಅಲ್ಲಿ ನಾವು ಈ ವೈರ್ಸ್ ಅನ್ನು ಹೊಂದಿಸಬೇಕು. ಓಕೆ, ಫಸ್ಟ್ ಏನಂತ ಒಂದು ಯಾವ ವೈರ್ ಹೊಂದಿಸಬೇಕಂದ್ರೆ ಆರೆಂಜ್ ವೈಟ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆರೆಂಜ್ ಅಂಡ್ ವೈಟ್ ಕಾಂಬಿನೇಷನ್ ಆಫ್ ಆರೆಂಜ್ ಅಂಡ್ ವೈಟ್, ಸೈಡ್ ಎ ಅಲ್ಲಿ ಫಸ್ಟ್ ಆರೆಂಜ್ ಅಂಡ್ ವೈಟ್ ಅನ್ನ ತಗೊಳ್ಬೇಕು ಫಸ್ಟ್ ವೈರ್, ಸೆಕೆಂಡ್ ವೈರ್ ಆರೆಂಜ್ ಅನ್ನು ತಗೋಬೇಕು. ಇಲ್ಲಿ ಫಿಗರ್ ಅಲ್ಲಿ ಕಾಣಬಹುದು ಸೆಕೆಂಡ್ ವೈರ್ ಆರೆಂಜ್ ಇದೆ. ಅದೇ ರೀತಿ ಥರ್ಡ್ ವೈರ್ ಯಾಕೆ ತಗೋಬೇಕಂದ್ರೆ ಕಾಂಬಿನೇಷನ್ ಆಫ್ ಗ್ರೀನ್ ಅಂಡ್ ವೈಟ್. ಸಿಮಿಲರ್ಲಿ ಫೋರ್ತ್ ವೈರ್ ಈಸ್ ಬ್ಲೂ, ಹಿಯರ್ ಇಸ್ ಇಟ್ ಈಸ್ ದಿ ಬ್ಲೂ ಕಲರ್. ಫಿಫ್ತ್ ವೈರ್ ಬ್ಲೂ ಅಂಡ್ ವೈಟ್, ಬ್ಲೂ ಅಂಡ್ ವೈಟ್. ಸಿಕ್ಸ್ತ್ ವೈರ್ ಈಸ್ ಗ್ರೀನ್, ಹಿಯರ್ ದ ಗ್ರೀನ್ ಕಲರ್ ಇಸ್ ದೇರ್. ಸೆವೆಂತ್ ವೈರ್ ಬ್ರೌನ್ ಅಂಡ್ ವೈಟ್, ಹಿಯರ್ ಇಟ್ ಈಸ್ ಬ್ರೌನ್ ಅಂಡ್ ವೈಟ್. ಅಂಡ್ ದ ಏಟ್ ವೈರ್ ಈಸ್ ಬ್ರೌನ್, ಏಟ್ ವೈರ್ ಈಸ್ ಬ್ರೌನ್. ಸೈಡ್ ಎ ಕಡೆ ನಾವು ಈ ವೈರ್ಸ್ ಅನ್ನ ಈ ಕಲರ್ ಕೋಡಿಂಗ್ ಪ್ರಕಾರ ಒನ್ ಆಫ್ಟರ್ ಒನ್ ಹೊಂದಿಸಬೇಕು. ಓಕೆ, ಒನ್ಸ್ ವಿ ಅರೇಂಜ್ ದೀಸ್ ಟೈಪ್ ಆಫ್ ವೈರ್, ಇಫ್ ವಿ ಆರ್ ಅರೇಂಜಿಂಗ್ ಸೇಮ್ ಕಲರ್ ಕಾಂಬಿನೇಷನ್ ಆನ್ ದಿ ಅದರ್ ಸೈಡ್ ಆಟ್ ಸೈಡ್ ಬಿ, ಸೈಡ್ ಬಿ ಕೂಡ ಸೇಮ್ ಕಲರ್ ಕಾಂಬಿನೇಷನ್ ಇದ್ರೆ ಆ ಥರ ಕೇಬಲಿಂಗ್ ನಾವು ಏನಂತೀವಿ ಅಂದರೆ ಸ್ಟ್ರೇಟ್
ಕೇಬಲಿಂಗ್ ಅಂತೀವಿ. ಸ್ಟ್ರೇಟ್ ಕೇಬಲಿಂಗ್ ಅಂದರೆ ಸೈಡ್ ಎ ದಟ್ ಈಸ್ ಒನ್ ಸೈಡ್ ಆಫ್ ದ ಕೇಬಲ್ ಆಸ್ ವೆಲ್ ಆಸ್ ಆನ್ ದಿ ಅದರ್ ಸೈಡ್ ಆಫ್ ದ ಕೇಬಲ್ ಹ್ಯಾಸ್ ಸೇಮ್ ಕಲರ್ ಕಾಂಬಿನೇಷನ್ ಆಫ್ ವೈರ್ಸ್. ಅಂದರೆ ಇಲ್ಲಿ ಕೂಡ ಸೇಮ್ ಕಲರ್ ಇರ್ತದೆ, ಇಲ್ಲಿ ಕೂಡ ಸೇಮ್ ಕಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಿನ್ ಒನ್ಗೆ ಆರೆಂಜ್ ವೈಟ್ ಇತ್ತಂದ್ರೆ ಪಿನ್ ಒನ್ ಆಫ್ ದಿ ಸೈಡ್ ಬಿ ಆಲ್ಸೋ ಹ್ಯಾಸ್ ಆರೆಂಜ್ ವೈಟ್. ಸಿಮಿಲರ್ಲಿ ಪಿನ್ ಏಟ್ಗೆ ಬ್ರೌನ್ ಕಲರ್ ಇತ್ತಂದ್ರೆ ಸೈಡ್ ಬಿ ಅದರ ಪಿನ್ ಏಟ್ ಕೂಡ ಬ್ರೌನ್ ಕಲರೇ ಇರುತ್ತೆ. ಇಂಥ ಕನೆಕ್ಷನ್ಗೆ ನಾವು ಏನಂತೀವಿ ಅಂದರೆ ಸ್ಟ್ರೇಟ್ ಕೇಬಲಿಂಗ್ ಅಂತೀವಿ. ಓಕೆ, ನಾವು ಕಮಿಂಗ್ ಟು ದಿ ಕ್ರಾಸ್ ಕೇಬಲಿಂಗ್. ಕ್ರಾಸ್ ಕೇಬಲಿಂಗ್ ಏನಂದರೆ ಇಲ್ಲಿ ಕೂಡ ಈಗ ನಾವು ಕ್ರಿಂಪಿಂಗ್ ಮಾಡಬೇಕಾದ್ರೆ ನಮ್ಗೆ ಎರಡು ಸೈಡ್ ಇರ್ತವೆ, ಸೈಡ್ ಎ ಆ್ಯಂಡ್ ಸೈಡ್ ಬಿ. ಈಗ ಸೈಡ್ ಎ ಅಲ್ಲಿ ನಾವು ಇಲ್ಲಿ ಕೊಟ್ಟಿರೋ ಪ್ರಕಾರ ಇನ್ ದಿ ಟೇಬಲ್ ಅಲ್ಲಿ ಕೊಟ್ಟಿರೋ ಪ್ರಕಾರ ನಾವು ಈ ವೈರನ್ನು ಹೊಂದಿಸಬೇಕು. ಪಿನ್ ನಂಬರ್ 1 to 8 ಫಸ್ಟ್ ವೈರ್ ಏನಿದೆ ಆರೆಂಜ್ ವೈಟ್ ಇರಬೇಕು, ನಂತರ ಆರೆಂಜ್ ಇರಬೇಕು, ನಂತರ ಗ್ರೀನ್ ವೈಟ್ ಇರಬೇಕು, ಬ್ಲೂ ಬ್ಲೂ ವೈಟ್, ಗ್ರೀನ್ ಬ್ರೌನ್ ವೈಟ್ ಆ್ಯಂಡ್ ಬ್ರೌನ್. ದಿಸ್ ಈಸ್ ಸೈಡ್ ಎ, ದಿಸ್ ಈಸ್ ಅಬೌಟ್ ಸೈಡ್ ಎ. ಈಗ ಸೈಡ್ ಬಿ ಕಡೆ ಏನಿರಬೇಕಂದ್ರೆ ಇಲ್ಲಿ ಆರೆಂಜ್ ವೈಟ್ ಇತ್ತಂದ್ರೆ ಇಲ್ಲಿ ಗ್ರೀನ್ ವೈಟ್ ಇರಬೇಕು, ಇಲ್ಲಿ ಆರೆಂಜ್ ಇತ್ತಂದ್ರೆ ಇಲ್ಲಿ ಗ್ರೀನ್ ಇರಬೇಕು, ಸೈಡ್ ಎ ಕಡೆ ಗ್ರೀನ್ ವೈಟ್ ಇತ್ತಂದ್ರೆ ಇಲ್ಲಿ ಆರೆಂಜ್ ವೈಟ್ ಇರಬೇಕು, ಅದೇ ತರ ಇಲ್ಲಿ ಬ್ಲೂ ಇತ್ತಂದ್ರೆ ಇಲ್ಲಿ ಬ್ರೌನ್ ವೈಟ್ ಇರಬೇಕು, ಬ್ಲೂ ವೈಟ್ ಇದ್ರೆ ಇಲ್ಲಿ ಬ್ರೌನ್ ಇರಬೇಕು, ಅದೇ ರೀತಿ ಇಲ್ಲಿ ಆರೆಂಜ್ ಇರಬೇಕು, ಇಲ್ಲಿ ಬ್ಲೂ ಇರಬೇಕು, ಅದೇ ರೀತಿ ಫೈನಲಿ ಬ್ರೌನ್ ಕಲರಿಗೆ ಪಿನ್ ನಂಬರ್ 8 ಆಫ್ ಸೈಡ್ ಎ, ಅದೇ ರೀತಿ ಪಿನ್ ನಂಬರ್ 8 ಆಫ್ ಸೈಡ್ ಬಿ ಏನಿರಬೇಕಂದ್ರೆ ಬ್ಲೂ ವೈಟ್ ಇರಬೇಕು. ಓಕೆ, ಈ ತರ ಕನೆಕ್ಷನ್ಗೆ ನಾವು ಏನಂತೀವಿ ಅಂದರೆ ಕ್ರಾಸ್ ಕೇಬಲಿಂಗ್ ಅಂತೀವಿ. ಈ ತರ ಕನೆಕ್ಷನ್ಗೆ ಕ್ರಾಸ್ ಕೇಬಲಿಂಗ್ ಅಂದರೆ ಸೈಡ್ ಎ ಹತ್ರ ಈ ಕನೆಕ್ಷನ್ ಇರಬೇಕು, ಈ ವೈರ್ಸ್ ಹೊಂದಿಸಬೇಕು ಪಿನ್ ನಂಬರ್ 1 to 8. ಸೈಡ್ ಬಿ ಹತ್ರ ಈ ವೈರ್ ಹೊಂದಿಸಬೇಕು ಫ್ರಾಮ್ ಪಿನ್ ನಂಬರ್ 1 to 8. ದಿಸ್ ಈಸ್ ಅಬೌಟ್ ಕ್ರಾಸ್ ಕೇಬಲಿಂಗ್. ಓಕೆ, ನಾವು ವಿಲ್ ಸಿ ದಿ ಪ್ರೊಸೀಜರ್. ಪ್ರೊಸೀಜರ್ ಅಂದರೆ ನಾವು ಯಾವ ಥರ ಕ್ರಿಂಪಿಂಗ್ ಮಾಡಬೇಕು ಅಂತ. ಓಕೆ, ಇದೊಂದು ಯು ಟಿ ಪಿ ಕೇಬಲ್, ಇದರಲ್ಲಿ ನಾವು ನೋಡ್ಬೋದು ಇದೊಂದೇ ಹೊರಗಡೆ ಸ್ಲೀವ್ ಆರ್ ಶೀತ್ ಇದೆ. ಈಗ ನಾವು ಇದಕ್ಕೆ ಈ ಕೇಬಲ್ಗೆ ನಾವು ಏನು ಮಾಡಬೇಕಂದ್ರೆ 1 inch ಆಫ್ ದಿ ಶೀತ್ ಆರ್ ಸ್ಲೀವ್ ವಿ ಹ್ಯಾವ್ ಟು ಸ್ಟ್ರಿಪ್ ಔಟ್ ಫ್ರಮ್ ದಿಸ್ ಕೇಬಲ್. ಈಗ ಈ ಕೇಬಲ್ ಮೇಲೆ ಇದು ಸ್ಲೀವ್ ಏನಿರುತ್ತೆ ಆ ಶೀತ್ ಏನಿರುತ್ತೆ 1 inch ನಾವು ಅದನ್ನು ರಿಮೂವ್ ಮಾಡಬೇಕು. ಸ್ಟ್ರಿಪ್ ದಿ ಕೇಬಲ್ ಬ್ಯಾಕ್ 1 inch ಫ್ರಾಮ್ ದಿ ಎಂಡ್, ಎಂಡ್ಲಿಂದ 1 inch ಇದರದ್ದು ಸ್ಟ್ರಿಪ್ಪಿಂಗ್ ಮಾಡಬೇಕು, ಕೇಬಲ್ ಸ್ಟ್ರಿಪ್ಪಿಂಗ್ ಮಾಡಬೇಕು. ಈ ಕೇಬಲ್ ಸ್ಟ್ರಿಪ್ಪಿಂಗ್ ಮಾಡಲಿಕ್ಕೆ ನಾನು ವೈರ್ ಸ್ಟ್ರಿಪ್ಪರ್ ಯೂಸ್ ಮಾಡಬಹುದು ಆರ್ ಡೈರೆಕ್ಟ್ ಸ್ಟ್ರಿಪ್ಪಿಂಗ್ ಡಿವೈಸ್ ಯೂಸ್ ಮಾಡ್ಬೋದು, ಆರ್ ಐ ಕ್ಯಾನ್ ಆಲ್ಸೋ ಯೂಸ್ ದಿ ಕಟ್ಟರ್ ಟು ಸ್ಟ್ರಿಪ್ ಆಫ್ ದಿಸ್ ಸ್ಲೀವ್. ದಿಸ್ ಇಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಈಗ ಈ ಇದರಲ್ಲಿ ನಾವು ನೋಡ್ಬೋದು ಈ ಕೇಬಲ್ ಎಲ್ಲ ಟ್ವಿಸ್ಟ್ ಆಗಿರ್ತವೆ, ಈ ಕೇಬಲ್ಸ್ಗಳು ಎಲ್ಲ ಟ್ವಿಸ್ಟ್ ಆಗಿರ್ತಾವೆ. ಈ ಟ್ವಿಸ್ಟ್ ಕೇಬಲ್ ನಾವು ಸ್ಟ್ರೇಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಈಸ್ ಅನ್ಟ್ವಿಸ್ಟ್ ಆ್ಯಂಡ್ ಸ್ಟ್ರೇಟನ್ ದಿ ವೈರ್ಸ್ ಇನ್ಸೈಡ್ ದಿ ಆರ್ ಇನ್ಸೈಡ್ ಆಫ್ ದಿ ಕೇಬಲ್. ಅಂದ್ರೆ ಆ ಕೇಬಲ್ಸ್ ಏನು ಟ್ವಿಸ್ಟ್ ಆಗಿರ್ತಾವಲ್ಲ ವೈರ್ಸ್, ಆ ಟ್ವಿಸ್ಟ್ ಆಗಿದ್ದ ವೈರ್ಸನ್ನು ನಾನು ಸ್ಟ್ರೇಟ್ ಮಾಡಬೇಕು. ಸ್ಟ್ರೇಟ್ ಮಾಡೋದಷ್ಟೇ ಅಲ್ಲದೆ ಆ ವೈರ್ಸನ್ನು ನಾನು ಹೊಂದಿಸ್ಕೋಬೇಕು. ಯಾವ ಥರ ಹೊಂದಿಸ್ಕೋಬೇಕಂದ್ರೆ ಈಗ ನಾನು ಸ್ಟ್ರೇಟ್ ಕೇಬಲಿಂಗ್ ಮಾಡ್ತಾ ಇದ್ದೀನಿ ಅಂದರೆ ವೈರ್ಸನ್ನು ಈ ಟೇಬಲ್ ಪ್ರಕಾರ ಹೊಂದಿಸ್ಬೇಕು. ಇಲ್ಲಿ ಟೇಬಲಲ್ಲಿ ಪಿನ್ ನಂಬರ್ 1 to 8 ಕೊಟ್ಟಿದ್ದಾರೆ, ಈ ಕಲರ್ ಕಾಂಬಿನೇಷನ್ ಪ್ರಕಾರ ನಾವು ಹೊಂದಿಸ್ಕೋಬೇಕು. ಅದೇ ರೀತಿ ಈಗ ನಾನು ಕ್ರಾಸ್ ಕೇಬಲಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಾ ಕೇಬಲನ್ನು ಈ ಟೇಬಲ್ ಪ್ರಕಾರ ಹೊಂದಿಸ್ಕೋಬೇಕು. ಇಫ್ ಐ ಆಮ್ ಪರ್ಫಾರ್ಮಿಂಗ್ ದ ಕ್ರಾಸ್ ಕೇಬಲಿಂಗ್ ದೆನ್ ಐ ಹ್ಯಾವ್ ಟು ಅರೇಂಜ್ ದೀಸ್ ವೈರ್ಸ್ ಇನ್ ದಿಸ್ ಫಾಲೋವಿಂಗ್ ವೇ. ದಟ್ ಮೀನ್ಸ್ ದ ಪಿನ್ ನಂಬರ್ 1 ಶುಡ್ ಹ್ಯಾವ್ ಆರೆಂಜ್ ಆ್ಯಂಡ್ ವೈಟ್ ಆ್ಯಂಡ್ ಪಿನ್ ನಂಬರ್ 1 ಆಫ್ ಸೈಡ್ ಬಿ ಶುಡ್ ಹ್ಯಾವ್ ಗ್ರೀನ್ ಆ್ಯಂಡ್ ವೈಟ್ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಈ ಥರ ನಾವು ಎಲ್ಲ ವೈರ್ಸನ್ನು ಹೊಂದಿಸ್ಕೋಬೇಕು. ಒಂದ್ಸಲ ನಾವು ಈ ವೈರ್ಸನ್ನು ಹೊಂದಿಸ್ಕೊಂಡ್ಬಿಟ್ರೆ ನಮ್ದು ಅರ್ಧ ಪಾರ್ಟ್ ಮುಗೀತು. ವಾಟ್ ಐ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಅರೇಂಜ್ ದಿ ವೈರ್. ದಿಸ್ ಈಸ್ ಫಾರ್ ದಿ ಸ್ಟ್ರೇಟ್ ಥ್ರೂ, ಯು ಹ್ಯಾವ್ ಟು ಅರೇಂಜ್ ದಿ ವೈರ್ ಇನ್ ದಿಸ್ ಸ್ಟ್ಯಾಂಡರ್ಡ್, ದಿಸ್ ಈಸ್ ಇನ್ ದಿಸ್ ವೇ. ಈ ಥರ ವೈರ್ಸನ್ನು ನಾವು ಹೊಂದಿಸ್ಕೋಬೇಕು. ಒಂದ್ಸಲ ನಾವು ಈ ವೈರ್ಸನ್ನು ಹೊಂದಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ವೈರನ್ನು ಈಕ್ವಲ್ ಆಗಿ ನಾನು ಕಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು 1 inch ವೈರ್ ಸ್ಲೀವ್ ಆರ್ ಶೀತ್ ಅನ್ನು ರಿಮೂವ್ ಮಾಡಿಕೊಂಡಿದ್ದೆ. ಈಗ ಅದರಲ್ಲಿ 1/2 inch ವಿ ಕ್ಯಾನ್ ಕಟ್, 1/2 inch ಆರ್ 13 mm ಅನ್ನು ನಾನು ಫ್ರಮ್ ಶೀತಿಂಗ್ಲಿಂದ ಅಂದರೆ ಫ್ರಮ್ ದಿಸ್ ಪಾಯಿಂಟ್ ಇಲ್ಲಿಂದ ಇಲ್ಲಿ ತನಕ ಹಿಡಿದು ಇದನ್ನು ಈ ಪೋರ್ಷನ್ ನಾನು ಕಟ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಕ್ರಿಂಪಿಂಗ್ ಟೂಲ್. ದಿಸ್ ಇಸ್ ಕ್ರಿಂಪಿಂಗ್ ಟೂಲ್. ಕಟ್ ದ ವೈರ್ ಈಕ್ವಲಿ, ಈವನ್ ಲೈನ್ ಆಗಿ ಕಟ್ ಮಾಡಬೇಕು, ಎಲ್ಲ ವೈರ್ ಸಮವಾಗಿ ಇರಬೇಕು. ಓಕೆ, ಒನ್ಸ್ ವಿ ಕಟ್ ದಿಸ್ ವೈರ್ ವಾಟ್ ವಿ ಹ್ಯಾವ್ ಟು ಡೂ ನೆಕ್ಸ್ಟ್, ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ದಿಸ್ ಈಸ್ ಆರ್ ಜೆ 45 ಕನೆಕ್ಟರ್.
ಈ ವೈರ್ ಹೊಂದ್ಕೊಂಡಿದ್ದ ಪ್ರಕಾರ ವೆದರ್ ಇಟ್ ಈಸ್ ಸ್ಟ್ರೇಟ್ ವೈರ್ ಇರ್ಬೋದು ಆರ್ ಕ್ರಾಸ್ ಕೇಬಲಿಂಗ್ ಇರ್ಬೋದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ನಾವು ಪಿನ್ ನಂಬರ್ 1-8 ನೀಟ್ ಆಗಿ ಹೊಂದಿಸಿಕೊಂಡು ಆ ವೈರ್ಸ್ ಅನ್ನ RJ45 ಕನೆಕ್ಟರ್ ಇದು ದಿಸ್ ಇಸ್ ಫ್ರಾಮ್ ಪಿನ್ ನಂಬರ್ 1-2 ದಿಸ್ ಇಸ್ ಫ್ರಾಮ್ ಪಿನ್ ನಂಬರ್ 8 ಅದನ್ನ ನೀಟ್ ಆಗಿ ಇನ್ಸರ್ಟ್ ಮಾಡಬೇಕು. ಒನ್ಸ್ ವಿ ಇನ್ಸರ್ಟ್ ದಿ ವೈರ್, ಇನ್ಸರ್ಟ್ ಮಾಡಿದ ಮೇಲೆ ಯಾವ ತರ ಇರಬೇಕಂದ್ರೆ ಈ ಮುಂದಿನ ಕಂಡಕ್ಟರ್ ಏನಿದೆಯಲ್ಲ ಈ ಪಿನ್ಸ್ಗೆ ಕನೆಕ್ಟ್ ಆಗಿರಬೇಕು ಆ ತರ ನಾವು ಸ್ಟ್ರೇಟ್ ಆಗಿ ಫಿಕ್ಸ್ ಅದನ್ನು ಮಾಡಬೇಕು. ಒಂದ್ಸಲ ನಾವು ಫಿಕ್ಸ್ ಮಾಡಿಬಿಟ್ರೆ ನಾವೇನ್ ಮಾಡ್ಬೇಕಂದ್ರೆ ಈಗ ಕ್ರಿಂಪಿಂಗ್ ಟೂಲ್ ಅನ್ನ ಯೂಸ್ ಮಾಡಿಕೊಂಡು ಈ ಕೇಬಲ್ ಇನ್ಸರ್ಟ್ ಮಾಡಿದ RJ45 ಕನೆಕ್ಟರ್ ಈ ಕ್ರಿಂಪಿಂಗ್ ಟೂಲ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ ಮೇಲೆ ಏನ್ ಮಾಡ್ಬೇಕಂದ್ರೆ ಈ ಕ್ರಿಂಪಿಂಗ್ ಟೂಲ್ ಅನ್ನ 2 ಸಲ ಪ್ರೆಸ್ ಮಾಡಬೇಕು. ಟಕ್ ಅಂತ ಸೌಂಡ್ ಬರುತ್ತೆ, ದಟ್ ಮೀನ್ಸ್ ದ ಕ್ರಿಂಪಿಂಗ್ ಹ್ಯಾಸ್ ಡನ್. ವಿ ಹ್ಯಾವ್ ಟು ಪ್ರೆಸ್ ದಿಸ್ ಕ್ರಿಂಪಿಂಗ್ ಟೂಲ್ ಟ್ವೈಸ್ ಆರ್ ಕ್ವೀಸ್ ದಿಸ್ ಕ್ರಿಂಪಿಂಗ್ ಟೂಲ್ ಟ್ವೈಸ್. ಒನ್ಸ್ ದ ಪ್ರಾಪರ್ ಕ್ರಿಂಪಿಂಗ್ ಇಸ್ ಡನ್ ದೆನ್ ವಿ ಹ್ಯಾವ್ ಟು ಡಿಟ್ಯಾಚ್ ದಿಸ್ ಕೇಬಲ್ ಫ್ರಾಮ್ ದಿಸ್ ಕ್ರಿಂಪಿಂಗ್ ಟೂಲ್. ಕ್ರಿಂಪಿಂಗ್ ಆದ ನಂತರ ಇದು ನಾವು ಆಗಿದ ಕ್ರಿಂಪ್ಡ್ ವೈರ್ ಅನ್ನ ಈ ಕೇಬಲ್ ನಿಂದ ಹೊರಗಡೆ ತಕ್ಕೊಳ್ಬೇಕು. ಓಕೆ, ಒನ್ಸ್ ವಿ ಡನ್ ದಿ ಕ್ರಿಂಪಿಂಗ್, ಕ್ರಿಂಪಿಂಗ್ ಆದ್ಮೇಲೆ ನಮ್ ಕೇಬಲ್ ಯಾವ ತರ ಕಾಣುತ್ತೆ ಅಂದ್ರೆ ನಮ್ ಕೇಬಲ್ ಈ ತರ ಕಾಣುತ್ತೆ. ಅವಾಗ ನಾವು ಏನ್ ನೋಡ್ಕೋಬೇಕಂದ್ರೆ ಇಲ್ಲಿ ನಾವು ನೋಡಬಹುದು ಈ ಡಿಫರೆಂಟ್ ಕಲರ್ಸ್ ಆಫ್ ವೈರ್ಸ್ ಇದಾವೆ. ಈ ವೈರ್ಸ್ ಈ ಕನೆಕ್ಟರ್ ಕನೆಕ್ಟ್ ಆಗಿದಾವೋ ಇಲ್ಲೋ ಅಂತ ನಾವು ಅದನ್ನ ಮ್ಯಾಗ್ನಿಫೈಯರ್ ಮುಖಾಂತರ ನೋಡಬಹುದು, ಆರ್ ನೀವು ಒಂದ್ಸಲ ಚೆಕ್ ಮಾಡಬಹುದು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಕ್ರಿಂಪಿಂಗ್. ಓಕೆ, ಈಗ ನಾವು ಇದೇ ತರ ದಿಸ್ ಇಸ್ ಅಬೌಟ್ ಸೈಡ್ ಎ, ದಿಸ್ ಇಸ್ ಅಬೌಟ್ ಸೈಡ್ ಎ. ಅದೇ ತರ ನಾನು ಈಗ ಸ್ಟ್ರೇಟ್ ಕ್ರಿಂಪಿಂಗ್ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂದ್ರೆ ಇದೇ ಸೇಮ್ ತರ ನಾನು ಸೈಡ್ ಬಿ ಕಡೆ ಕೂಡ ನಾನು ಕ್ರಿಂಪಿಂಗ್ ಮಾಡಬೇಕು. ಓಕೆ, ಇಫ್ ಐ ಆಮ್ ಯೂಸಿಂಗ್ ಕ್ರಾಸ್ ಕೇಬಲಿಂಗ್, ಕ್ರಾಸ್ ಕೇಬಲಿಂಗ್ ಅಂದ್ರೆ ಸೈಡ್ ಬಿ ಮತ್ತು ಸೈಡ್ ಎ ಮತ್ತು ಸೈಡ್ ಬಿ ಕಡೆ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಇರ್ತವೆ, ಆ ಕಲರ್ ಕಾಂಬಿನೇಷನ್ ಫಾಲೋ ಮಾಡಿಕೊಂಡು ನಾವು ಕ್ರಿಂಪಿಂಗ್ ಮಾಡಬೇಕು. ಓಕೆ, ನಾವು ಇಟ್ ಈಸ್ ಅ ಡಿವೈಸ್, ಡಿವೈಸ್ ಯಾವುದಂದ್ರೆ ಟೆಸ್ಟಿಂಗ್ ಕೇಬಲ್. ಟೆಸ್ಟಿಂಗ್ ಕೇಬಲ್ ನಾವು ಯೂಸಿಂಗ್ ಟೆಸ್ಟರ್, ನಾವು ಟೆಸ್ಟರ್ನ ಯೂಸ್ ಮಾಡಿಕೊಂಡು ಈ ಕೇಬಲ್ ಅನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಕೇಬಲ್ ನಾವು ಟೆಸ್ಟ್ ಮಾಡ್ತೀವಿ. ಓಕೆ, ಈ ಕೇಬಲ್ ನಾವು ಟೆಸ್ಟ್ ಮಾಡ್ತೀವಿ, ಇದಕ್ಕೇನಂತಾರೆ ಅಂದ್ರೆ ಕೇಬಲ್ ಟೆಸ್ಟರ್ ಅಂತಾರೆ. ಕೇಬಲ್ ಟೆಸ್ಟರ್ ನಾವು ಏನ್ ಮಾಡ್ಬೇಕು, ಸೈಡ್ ಬಿ ಇಲ್ಲಿ ಕನೆಕ್ಟ್ ಮಾಡಬೇಕು, ಸಾರಿ ಸೈಡ್ ಎ ಈ ಕಲ್ ಮಾಡಬೇಕು, ಸೈಡ್ ಬಿ ಇಲ್ಲಿ ಕನೆಕ್ಟ್ ಮಾಡ್ಬೇಕು. ನಾವು ಸೈಡ್ ಎ ಇಲ್ಲಿ ಕನೆಕ್ಟ್ ಮಾಡಿ ಸೈಡ್ ಬಿ ಇಲ್ಲಿ ಕನೆಕ್ಟ್ ಮಾಡಿದ ಮೇಲೆ ಒನ್ಸ್ ವಿ ಟರ್ನ್ ಆಫ್ ದಿಸ್, ಸಾರಿ ಟರ್ನ್ ಆನ್ ದಿಸ್ ಆನ್ ಮಾಡಿದ ಮೇಲೆ ಈ ಡಿವೈಸ್ ಆನ್ ಮಾಡಿದ ಮೇಲೆ ಈಗ ಅಸ್ಯೂಮ್ ಮಾಡಿ ನಾನು ಕ್ರಿಂಪ್ ಮಾಡಿದ್ದು ಕೇಬಲ್ ಏನಿದೆಯಲ್ಲ ಅದು ಸ್ಟ್ರೇಟ್ ಥ್ರೂ ಇದೆ. ಸ್ಟ್ರೇಟ್ ಥ್ರೂ ಇದ್ದಾಗ ಇಲ್ಲಿ ನಾವು ನೋಡಬಹುದು, ಇಲ್ಲಿ ನಾನು ಅನಿಮೇಷನ್ ಮುಖಾಂತರ ಇದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕೇಬಲ್ 1 ಆನ್ ಆದಾಗ ಆವಾಗ ಕೂಡ ಕೇಬಲ್ 1 ಆಫ್ ಸೈಡ್ ಬಿ ಆನ್ ಆಗುತ್ತೆ. ಅದೇ ರೀತಿ ಕೇಬಲ್ 2 ಆಫ್ ಸೈಡ್ ಎ ಆನ್ ಆದಾಗ ಸೈಡ್ ಬಿ ಆನ್ ಆಗುತ್ತೆ. ಅದೇ ರೀತಿ ಎಲ್ಲ ಆನ್ ಆಗ್ತಾವಂತ ಹೋಗ್ತವೆ. ಎಲ್ಲ ಎಲ್ ಇ ಡಿಸ್ ಆನ್ ಆದ್ಮೇಲೆ ಟಿಲ್ ಪಿನ್ ನಂಬರ್ 1-8, ದಟ್ ಮೀನ್ಸ್ ಎಲ್ಲ ಎಲ್ ಇ ಡಿ ಅಟ್ ಎ ಟೈಮ್ ಆನ್ ಆದರೆ ದಟ್ ಮೀನ್ಸ್ ದ ಕ್ರಿಂಪಿಂಗ್ ಹ್ಯಾಸ್ ಡನ್ ಪ್ರಾಪರ್ಲಿ, ಕ್ರಿಂಪಿಂಗ್ ಚೆನ್ನಾಗಿ ಆಗಿದೆ, ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ನಾವು ದಟ್ ಅದು ಆಗಿದ್ದ ಕ್ರಿಂಪ್ಡ್ ಆಗಿದ್ದ ಕೇಬಲ್ ನಾವು ಯೂಸ್ ಮಾಡಬಹುದು. ಅದೇ ರೀತಿ ಈಗ ಕ್ರಿಂಪ್ಡ್ ಆಗಿದ್ದ ಕೇಬಲ್ ಕ್ರಾಸ್ ಓವರ್ ಕೇಬಲ್ ನಾವು ಯೂಸ್ ಮಾಡಿದ್ದೀವಿ, ಕ್ರಾಸ್ ಓವರ್ ಕೇಬಲಿಂಗ್ ಕಲರ್ ಕಾಂಬಿನೇಷನ್ ನಾವು ಯೂಸ್ ಮಾಡಿದಾಗ ಪಾರ್ಟ್ ಎ ಆರ್ ಕೇಬಲ್ ಎ ಇಲ್ಲಿ ಕನೆಕ್ಟ್ ಮಾಡಿದಾಗ ಕೇಬಲ್ ಬಿ ಇಲ್ಲಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಈ ಇಮೇಜ್ ಅಲ್ಲಿ ತೋರಿಸುವ ತರ ಎಲ್ಇ ಡಿಸ್ ಆನ್ ಆಗ್ತವೆ. ಎಲ್ಲಿ ಆನ್ ಆಗ್ತವೆ, ಇಲ್ಲಿ ಸೈಡ್ ಎ ಅಂಡ್ ಸೈಡ್ ಬಿ ಇಲ್ಲಿ ನಾವು ನೋಡಬಹುದು. 1 ಆನ್ ಆದಾಗ ಇಲ್ಲಿ 3 ಆನ್ ಆಗುತ್ತೆ, ಅದೇ ರೀತಿ 2 ಆನ್ ಆದಾಗ 6 ಆನ್ ಆಗುತ್ತೆ, 3 ಆನ್ ಆದಾಗ 1 ಆನ್ ಆಗುತ್ತೆ, 4 ಆನ್ ಆದಾಗ 4 ಆನ್ ಆಗುತ್ತೆ, 5 ಆದಾಗ 5 ಆನ್ ಆಗುತ್ತೆ, 6 ಆದಾಗ 2 ಆನ್ ಆಗುತ್ತೆ, 7 ಆದಾಗ 7 ಆನ್ ಆಗುತ್ತೆ, 8 ಆದಾಗ 8 ಆನ್ ಆಗುತ್ತೆ. ಇವೆಲ್ಲ ಎಲ್ ಇ ಡಿ ಈ ಕಾಂಬಿನೇಷನ್ ಪ್ರಕಾರ ಆನ್ ಆದರೆ ದಟ್ ಮೀನ್ಸ್ ಕ್ರಾಸ್ ಓವರ್ ಕೇಬಲಿಂಗ್ ನಾವು ಮಾಡಿದ್ದು ಕ್ರಿಂಪಿಂಗ್ ಕರೆಕ್ಟ್ ಆಗಿದೆ, ಚೆನ್ನಾಗಾಗಿದೆ, ನಾವು ಅದನ್ನು ನೆಟ್ವರ್ಕಿಂಗ್ ಸಲುವಾಗಿ ಯೂಸ್ ಮಾಡಬಹುದು ಅಂತ ಅರ್ಥ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಕ್ರಿಂಪಿಂಗ್ ಆಫ್ ಕೇಬಲ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಕೇಬಲ್ ಫಾರ್ ನೆಟ್ವರ್ಕಿಂಗ್ ಪರ್ಪಸ್. ಡಿಯರ್ ಸ್ಟೂಡೆಂಟ್ಸ್, ವಿತ್ ದ ಹೆಲ್ಪ್ ಆಫ್ ದಿಸ್ ಎಕ್ಸ್ಪೀರಿಮೆಂಟ್ ವಾಟ್ ವಿ ಹ್ಯಾವ್ ಅಚೀವ್ಡ್, ವಿ ಹ್ಯಾವ್ ಅಚೀವ್ಡ್ ದಿ ಕ್ರಿಂಪಿಂಗ್ ಆಫ್ ದಿ ಕೇಬಲ್ ಫಾರ್ ದಿ ನೆಟ್ವರ್ಕಿಂಗ್ ಪರ್ಪಸ್ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಟೆಸ್ಟೆಡ್ ಇಟ್ ವಿತ್ ದ ಹೆಲ್ಪ್ ಆಫ್ ಕೇಬಲ್ ಟೆಸ್ಟರ್. ಡಿಯರ್ ಸ್ಟೂಡೆಂಟ್ಸ್, ನಾವು ಈ ಎಕ್ಸ್ಪೀರಿಮೆಂಟ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಈ ಎಕ್ಸ್ಪೀರಿಮೆಂಟ್ ಅಲ್ಲಿ ಕೇಬಲ್ ಅನ್ನು ನಾವು ಕ್ರಿಂಪ್ ಮಾಡಿದ್ದೀವಿ ಸ್ಟ್ರೇಟ್ ಥ್ರೂ ಮತ್ತು ಕ್ರಾಸ್ ಓವರ್ ಕೇಬಲಿಂಗ್. ಅಷ್ಟೇ ಅಲ್ಲ, ಆ ಕೇಬಲ್ ಅನ್ನು ಕೇಬಲ್ ಟೆಸ್ಟರ್ ಮುಖಾಂತರ ಅದನ್ನು ನಾವು ಚೆಕ್ ಮಾಡಿದ್ದೀವಿ. ಓಕೆ, ಈಗ
ನಾವು ಸ್ವಲ್ಪ ಎಂ ಸಿ ಕ್ಯೂ ನೋಡುವ. ಎಂ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ದ ಫಸ್ಟ್ ಕ್ವಶನ್ ಈಸ್ ಆಸ್ ಫಾಲೋಸ್, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಡೈರೆಕ್ಟ್ಲಿ ಟು ಕನೆಕ್ಟ್ ಟೂ ಪಿ ಸಿಸ್. ಯಾವ ಥರ ಕೇಬಲ್ನನ್ನು ಎರಡು ಪಿ ಸಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ, ಯಾವ ಥರ ಕೇಬಲಿಂಗ್ ಅನ್ನು. ಆಪ್ಷನ್ಸ್ ನಾಲ್ಕು ಇದಾವೆ, ಸ್ಟ್ರೇಟ್ ಕೇಬಲ್, ಕ್ರಾಸ್ ಥ್ರೂ ಕೇಬಲ್, ರೋಲ್ ಓವರ್ ಕೇಬಲ್ ಆ್ಯಂಡ್ ಆಲ್ ಆಫ್ ದಿ ಅಬೌವ್. ವಾಟ್ ಮೇ ಬಿ ದಿ ಕರೆಕ್ಟ್ ಆಪ್ಷನ್? ಪ್ಲೀಸ್ ಥಿಂಕ್ ಅಂಡ್ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಕ್ರಾಸ್ ಕೇಬಲ್. ಕ್ರಾಸ್ ಕೇಬಲನ್ನು ನಾವು ಎರಡು ಪಿ ಸಿ ಮಧ್ಯೆ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಕೇಬಲ್ ಯೂಸಸ್ ಆರ್ ಜೆ 45. ಆರ್ ಜೆ 45 ಯಾವ ಕೇಬಲ್ ಸಲುವಾಗಿ ನಾವು ಯೂಸ್ ಮಾಡ್ತೀವಿ ಅಂತ. ಆಪ್ಷನ್ಸ್ ಆರ್ ಥಿನ್ ಕೋಎಕ್ಸಿಲ್ ಕೇಬಲ್, ಥಿಕ್ ಕೋಎಕ್ಸಿಲ್ ಕೇಬಲ್, ಅನ್ಟ್ವಿಸ್ಟೆಡ್ ಪೇರ್ ಕೇಬಲ್, ಟ್ವಿಸ್ಟೆಡ್ ಪೇರ್ ಕೇಬಲ್. ಕರೆಕ್ಟ್ ಆನ್ಸರ್ ಈಸ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲನ್ನು ಕನೆಕ್ಟ್ ಮಾಡಲಿಕ್ಕೆ ಆರ್ ಜೆ 45 ಕೇಬಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ ಟು ಕನೆಕ್ಟ್ ಪಿ ಸಿ ಆ್ಯಂಡ್ ಹಬ್. ಪಿ ಸಿ ಆ್ಯಂಡ್ ಹಬ್ ಕನೆಕ್ಟ್ ಮಾಡಲಿಕ್ಕೆ ಯಾವ ಥರ ಕೇಬಲಿಂಗ್ ನಾವು ಯೂಸ್ ಮಾಡ್ತೀವಿ? ಆಪ್ಷನ್ಸ್ ಆರ್ ಸ್ಟ್ರೇಟ್ ಕೇಬಲ್, ಕ್ರಾಸ್ ಕೇಬಲ್, ರೋಲ್ ಓವರ್ ಕೇಬಲ್, ಆಲ್ ಆಫ್ ದಿ ಅಬೌವ್. ಪ್ಲೀಸ್ ಥಿಂಕ್ ಆ್ಯಂಡ್ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. The correct answer for this question is straight cable. Andre, between to establish the connection between PC and hub, we use straight cabling or straight crimping cabling ana now use martive. Next question, the question number 4. How many twisted pair does a UTP CAT5 cable have? Andra UTP andre unshielded twisted pair ಕ್ಯಾಟ್ ಫೈವ್ ಕೇಬಲಲ್ಲಿ ಎಷ್ಟು ಪೇರ್ಸ್ ಇರ್ತವೆ, ಎಷ್ಟು ವೈರ್ಸ್ ಅಲ್ಲ ಎಷ್ಟು ಪೇರ್ಸ್ ಇರ್ತವೆ? ಆಪ್ಷನ್ಸ್ ಆರ್ 2, 4, 6 ಆ್ಯಂಡ್ 8. ಈ ಕಾನ್ಸೆಪ್ಟನ್ನು ನಾವು ಥಿಯರಿ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೀವಿ. ಪ್ಲೀಸ್ ಥಿಂಕ್ ಆ್ಯಂಡ್ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ದ ಕರೆಕ್ಟ್ ಆನ್ಸರ್ for this question is total 8. That means we have total 8 wires irtava idralli and 4 pairs irtava. Next question, dash tool is used to strip the wire. Ya tool anna wire na strip madlikke use martivi. Option crimping tool, wire stripper, both A and B and none of the above. Wire strip ಮಾಡಲಿಕ್ಕೆ ಯಾವ ಡಿವೈಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಅಂತ. ದ ಕರೆಕ್ಟ್ ಆನ್ಸರ್ ಈಸ್ ವೈರ್ ಸ್ಟ್ರಿಪ್ಪರ್. ವೈರ್ ಸ್ಟ್ರಿಪ್ಪನ್ನು ನಾವು ವೈರನ್ನು ಸ್ಟ್ರಿಪ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್ ಡ್ಯಾಶ್ ಟೂಲ್ ಈಸ್ ಯೂಸ್ ಟು ಟೆಸ್ಟ್ ದಿ ಕ್ರಿಂಪ್ಡ್ ಕೇಬಲ್. ಕ್ರಿಂಪ್ಡ್ ಆಗಿದ್ದ ಕೇಬಲನ್ನು ಯಾವ ಇಕ್ವಿಪ್ಮೆಂಟ್ ಆರ್ ಕಾಂಪೊನೆಂಟ್ ಯೂಸ್ ಮಾಡಿ ನಾವು ವೈರನ್ನು ಟೆಸ್ಟ್ ಮಾಡ್ತೀವಿ? ಆಪ್ಷನ್ ಕ್ರಿಂಪಿಂಗ್ ಟೂಲ್, ವೈರ್ ಸ್ಟ್ರಿಪ್ಪರ್, ಕೇಬಲ್ ಟೆಸ್ಟರ್, ನನ್ ಆಫ್ ದಿ ಅಬೌವ್. Options are A, B, C, D. Let's see its answer. Its answer is cable tester. Cable tester tool is used to test the crimped cable. And the question number 7, dash tool is used to crimp the cable. Yav tool anna nao cable anna crimp maadlikke use maadthivi. Yav tool anna nao cable anna crimp maadlikke use maadthivi. Options are crimping tool, wire stripper, cable tester, none of the above. Please think and try to answer this question. The correct answer
for this question or of this question is crimping tool. Crimping tool is used to crimp the cable. Cable anna crimp maadlikke now crimping tool anna use maartivi. Question number 8. Cable tester is used to check between the dash between the cable. Andre cable tester irutala adik ಏನ್ ಚೆಕ್ ಮಾಡ್ಲಿಕ್ಕೆ ಅದನ್ನ ಯೂಸ್ ಮಾಡ್ತಾರೆ, ವೆದರ್ ಇಟ್ ಈಸ್ ಯೂಸ್ ಟು ಚೆಕ್ ದಿ ರೆಸಿಸ್ಟೆನ್ಸ್ ಆರ್ ಕನೆಕ್ಟಿವಿಟಿ ಆರ್ ಬೋತ್ ಎ ಅಂಡ್ ಬಿ ಆರ್ ನನ್ ಆಫ್ ದಿ ಅಬೌವ್. ಅಂದ್ರೆ ಏನ್ ಚೆಕ್ ಮಾಡುತ್ತ, ಅದು ವೋಲ್ಟೇಜ್ ಚೆಕ್ ಮಾಡುತ್ತಾ, ಕರೆಂಟ್ ಚೆಕ್ ಮಾಡುತ್ತಾ, ಕನೆಕ್ಟಿವಿಟಿ ಚೆಕ್ ಮಾಡುತ್ತಾ, ರೆಸಿಸ್ಟೆನ್ಸ್ ಚೆಕ್ ಮಾಡುತ್ತಾ, ಏನ್ ಚೆಕ್ ಮಾಡುತ್ತದು? ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ, ಕನೆಕ್ಟಿವಿಟಿ. ಅಂದ್ರೆ ಕೇಬಲ್ ಟೆಸ್ಟರ್ ಏನಿದೆಯಲ್ಲ, ಎರಡು ಕೇಬಲ್ ಎಂಡ್ ಮಧ್ಯೆ ಕನೆಕ್ಟಿವಿಟಿ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಕ್ವಶನ್ ನಂಬರ್ 9. ಇನ್ RJ45 RJ ಸ್ಟ್ಯಾಂಡ್ಸ್ ಫಾರ್, RJ ಅಂದ್ರೆ ಏನು? ಎ ರಿಜಿಸ್ಟರ್ಡ್ ಜಾಕ್, ಬಿ ರೌಂಡ್ ಜಾಕ್, ಸಿ ಬೋತ್ ಎ ಅಂಡ್ ಬಿ, ಡಿ ನನ್ ಆಫ್ ದಿ ಅಬೌವ್. ಇನ್ RJ45 RJ ಅಂದ್ರೆ ಏನು? RJ ಅಂದ್ರೆ ಆನ್ಸರ್ ಈಸ್ ರಿಜಿಸ್ಟರ್ಡ್ ಜಾಕ್. RJ45 ಅಲ್ಲಿ RJ ಅಂದ್ರೆ ರಿಜಿಸ್ಟರ್ಡ್ ಜಾಕ್. ದ ಲಾಸ್ಟ್ ಒನ್ ಈಸ್ ದ ಕೇಬಲ್ ಟೆಸ್ಟಿಂಗ್ ಟೂಲ್ ಈಸ್ ಯೂಸ್ಡ್ ಫಾರ್ ಡ್ಯಾಶ್. ಕೇಬಲ್ ಟೆಸ್ಟಿಂಗ್ ಟೂಲ್ ಅನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ಟು ಫೈಂಡ್ ದಿ ಬ್ರೇಕ್ ಇನ್ ದಿ ಕೇಬಲ್, ಟು ಡಿಟೆಕ್ಟ್ ದಿ ಲೂಸ್ ಕನೆಕ್ಟರ್ ಆರ್ ದಿ ಕನೆಕ್ಟಿವಿಟಿ ಆರ್ ಆಲ್ ಆಫ್ ದಿ ಅಬೌವ್. ಎದಕ್ಕೆ ನಾವು ಕೇಬಲ್ ಟೆಸ್ಟರ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಓಕೆ, ದ ಆಪ್ಷನ್ಸ್ ಆರ್ ಆಸ್ ಫಾಲೋಸ್, ಎ ಬಿ ಸಿ ಅಂಡ್ ಡಿ. ಪ್ಲೀಸ್ ಥಿಂಕ್ ಅಂಡ್ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಲ್ ಆಫ್ ದಿ ಅಬೌವ್. ಅಂದರೆ ಕೇಬಲ್ ಟೆಸ್ಟರ್ ನಾವು ಯೂಸ್ ಮಾಡಿ ಕನೆಕ್ಟಿವಿಟಿ ಚೆಕ್ ಮಾಡಬಹುದು, ಅಂದರೆ ಎರಡು ಕೇಬಲ್ ಮಧ್ಯ ಲೂಸ್ ಕನೆಕ್ಟಿವಿಟಿ ಇದ್ದರೆ ಅದನ್ನು ಚೆಕ್ ಮಾಡಬಹುದು, ಇನ್ ಕೇಸ್ ಕೇಬಲ್ ಕಟ್ ಆಗಿದ್ರೆ ಅಲ್ಲಿ ಕೂಡ ಅದನ್ನು ನಾವು ಕೇಬಲ್ ಟೆಸ್ಟರ್ ಮುಖಾಂತರ ಚೆಕ್ ಮಾಡಬಹುದು. ಡಿಯರ್ ಸ್ಟೂಡೆಂಟ್ಸ್, ನಾನು ಮುಸ್ತಾಕ್ ಕುನ್ನೂರ್. ಇಫ್ ಯು ಹ್ಯಾವ್ ಎನಿ ಸಜೆಷನ್ಸ್ ರಿಗಾರ್ಡಿಂಗ್ ದಿಸ್ ಕಂಟೆಂಟ್ ಟೂಲ್ ಆರ್ ಫಾರ್ಮ್ಯಾಟ್, ಪ್ಲೀಸ್ ಡೂ ರೈಟ್ ಯುವರ್ ಒಪಿನಿಯನ್ ಅಂಡ್ ಸಜೆಷನ್ಸ್ ಟು lms.dtek@gmail.com. ಥ್ಯಾಂಕ್ ಯು. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಕ್ರಿಂಪಿಂಗ್ ಯಾವ ಥರ ಮಾಡೋದನ್ನು ನೋಡ್ಕೊಳ್ವ. ಕ್ರಿಂಪಿಂಗ್ ಮಾಡಲಿಕ್ಕೆ ನಮ್ಗೊಂದು ಕ್ಯಾಟ್ 5 ಕೇಬಲ್ ಬೇಕು, ಕ್ರಿಂಪಿಂಗ್ ಟೂಲ್, ಕಟರ್ ಆ್ಯಂಡ್ ಒನ್ ನೋಸ್ ಪ್ಲೇಯರ್ ಬೇಕು. ಓಕೆ, ನೆಕ್ಸ್ಟ್ ಇದಾದಮೇಲೆ ಕ್ಯಾಟ್ 5 ಕೇಬಲ್ ತೊಗೊಂಡು ಫಸ್ಟ್ ಅದರಲ್ಲಿ ಪ್ರೊಟೆಕ್ಟಿವ್ ಕ್ಯಾಪ್ ಇನ್ಸರ್ಟ್ ಮಾಡಿ, ಅದಾದಮೇಲೆ 1 ಇಂಚ್ ಸೆಟ್ ಮಾಡಿಕೊಂಡು ಅದರದ್ದು ಸ್ಲೀವ್ ನಾವು ರಿಮೂವ್ ಮಾಡಬೇಕು. ಇದನ್ನು ನಾವು ಕ್ರಿಂಪಿಂಗ್ ಟೂಲಿಂದ ರಿಮೂವ್ ಮಾಡಬಹುದು, ಇಲ್ಲಾಂದರೆ ವೈರ್ ಸ್ಟ್ರಿಪ್ಪರ್ ಯೂಸ್ ಮಾಡಿಕೊಂಡು ಕೂಡ ನಾವು ಅದನ್ನು ರಿಮೂವ್ ಮಾಡಬಹುದು. ಈ ವಿಡಿಯೋಲಿ ನೀವು ನೋಡಬಹುದು, ನಾವು ರಿಮೂವ್ ಮಾಡ್ತಾ ಇರೋದು 1 ಇಂಚ್ ಸ್ಲೀವ್. ಸ್ಲೀವ್ ರಿಮೂವ್ ಮಾಡಿದ ನಂತರ ಆರ್ ಶೀಟ್ ರಿಮೂವ್ ಮಾಡಿದ ನಂತರ ಅದರಲ್ಲಿ 8 ವೈರ್ಸ್ ಇದ್ದಾವೆ, ಟ್ವಿಸ್ಟೆಡ್ ಆಗಿದ್ದಾವೆ. ಆ ಟ್ವಿಸ್ಟೆಡ್ ವೈರ್ಸ್ ನಾವು ಸ್ಟ್ರೇಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಅನ್ಟ್ವಿಸ್ಟ್ ದಿ ವೈರ್ಸ್. ವಿ ಆರ್ ಅನ್ಟ್ವಿಸ್ಟಿಂಗ್ ದಿ ಆಲ್ ದ ವೈರ್ಸ್ ಆ್ಯಂಡ್ ಅರೇಂಜಿಂಗ್ ಇನ್ ದಿ ಆರ್ಡರ್ಸ್. ಈಗ ನಮಗೆ ಯಾವ ಥರ ಬೇಕು, ಸ್ಟ್ರೇಟ್ ಬೇಕೋ, ಕ್ರಾಸ್ ಕ್ರಿಂಪಿಂಗ್ ಬೇಕೋ, ಆ ಆರ್ಡರಲ್ಲಿ ನಾವು ಅರೇಂಜ್ ಮಾಡ್ಕೋಬೇಕು. ಒನ್ಸ್ ನಾನು ಅರೇಂಜ್ ಮಾಡ್ಕೊಂಡ್ಮೇಲೆ ಎಲ್ಲ ವೈರ್ಸನ್ನು ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳಿ. ಈಕ್ವಲ್ ಆಗಿ ಕಟ್ ಮಾಡ್ಕೊಂಡ ನಂತರ ಈ ವೈರ್ಸನ್ನು ನೋಡಿ, ಇಲ್ಲಿ ಕ್ರಾಸ್ ಕ್ರಿಂಪಿಂಗ್ ಮತ್ತು ಸ್ಟ್ರೇಟ್ ಕ್ರಿಂಪಿಂಗ್ ಡಿಫ್ರೆಂಟ್ ಕಲರ್ ಕೋಡ್ ಪ್ರಕಾರ ಅರೇಂಜ್ಮೆಂಟ್ ಮಾಡಿಕೊಂಡು RJ45 ಕನೆಕ್ಟರಲ್ಲಿ 1 to 8 ನಂಬರ್ ಪ್ರಕಾರ ನಾವು ಅದನ್ನು ಇನ್ಸರ್ಟ್ ಮಾಡ್ಕೋಬೇಕು. ಒನ್ಸ್ ವಿ ಇನ್ಸರ್ಟ್ ದ್ಯಾಟ್, ವಿ ಹ್ಯಾವ್ ಟು ಯೂಸ್ ಕ್ರಿಂಪಿಂಗ್ ಟೂಲ್. ಕ್ರಿಂಪಿಂಗ್ ಟೂಲ್ ಅಲ್ಲಿ ಯೂಸ್ ಅದನ್ನು RJ45 ಕನೆಕ್ಟರ್ ಇನ್ಸರ್ಟ್ ಮಾಡಿ ಪ್ರಾಪರ್ಲಿ ಅದನ್ನು ನಾವು ಪ್ರೆಸ್ ಮಾಡಬೇಕು. ವಿ ಹ್ಯಾವ್ ಟು ಪ್ರೆಸ್ ಇಟ್ ಪ್ರಾಪರ್ಲಿ, ವಿ ಹ್ಯಾವ್ ಟು ಸ್ಕ್ವೀಸ್ ಇಟ್ ಪ್ರಾಪರ್ಲಿ. ಒನ್ಸ್ ವಿ ಸ್ಕ್ವೀಸ್ ಇಟ್, ದೆನ್ ವಿ ಹ್ಯಾವ್ ಟು ರಿಮೂವ್ ಆರ್ ಟೇಕ್ ಔಟ್ ದಿ RJ45 ಕನೆಕ್ಟರ್. ಒನ್ಸ್ ಯು ಟೇಕ್ ಔಟ್ ದಿಸ್ RJ45 ಕನೆಕ್ಟರ್ ಆ್ಯಂಡ್ ಪುಟ್ ದಿ ಪ್ರೊಟೆಕ್ಟಿವ್ ಕ್ಯಾಪ್ ಅಬೌವ್ ಆನ್ ಇಟ್, ಪ್ರೊಟೆಕ್ಟಿವ್ ಕ್ಯಾಪ್ ಅದರ ಮೇಲೆ ನಾವು ಹಾಕಬೇಕು. ಪ್ರೊಟೆಕ್ಟಿವ್ ಕ್ಯಾಪ್ ಹಾಕಿದ ನಂತರ ನಾವು ಇಟ್ಸ್ ಟೈಮ್ ಟು ಚೆಕ್ ದಿ ಕೇಬಲ್. ನೋಡಿ, ಈಗ ನಾ ಇಲ್ಲಿ ಒಂದು ಸ್ಟ್ರೇಟ್ ಥ್ರೂ ಕೇಬಲ್ ಕ್ರಿಂಪ್ ಮಾಡಿದ್ದೀನಿ, ಕೇಬಲ್ ಟೆಸ್ಟರ್ ಮುಖಾಂತರ ಅದನ್ನು ಕೂಡ ಟೆಸ್ಟ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ವರ್ಕಿಂಗ್ ಪ್ರಾಪರ್ಲಿ. ಇನ್ ದಿಸ್ ವೇ ವಿ ಮೇಕ್ ದಿ ಕ್ರಿಂಪಿಂಗ್. ಥ್ಯಾಂಕ್ ಯು.